ಐಟಿ ಇಲಾಖೆ ಅಧಿಕಾರವನ್ನ ದುರುಪಯೋಗಪಡಿಸಿಕೊಳ್ತಾ ಇದೆ ಅಂತ ಹೇಳಿ ಈಗ ಜೆಡಿಎಸ್ ಮತ್ತು ಕಾಂಗ್ರೆಸ್ ಪ್ರತಿಭಟನೆಯನ್ನ ಮಾಡ್ತಾ ಇದ್ದು ಜೆಡಿಎಸ್ ಕಾಂಗ್ರೆಸ್ನಿಂದ ಪ್ರತ್ಯೇಕ ಪ್ರತಿಭಟನೆ ನಡೀತಾ ಇದೆ. ಐಟಿ ಕಚೇರಿ ಎದುರು ಪ್ರತ್ಯೇಕವಾಗಿ ಈಗ ಜೆಡಿಎಸ್ ಮತ್ತು ಕಾಂಗ್ರೆಸ್ ಪ್ರತಿಭಟನೆಯಲ್ಲಿ ತೊಡಗಿಸಿಕೊಂಡಿದ್ದು ಐಟಿ ದಾಳಿಯನ್ನ ಖಂಡಿಸಿ ದೋಸ್ತಿಗಳ ಪ್ರತ್ಯೇಕ ಧರಣಿ ನಡೀತಾ ಇರೋದನ್ನ ನಾವು ನೋಡಬಹುದು. ದೋಸ್ತಿಗಳು ಈಗ ಪ್ರತ್ಯೇಕವಾಗಿ ಹೋರಾಟವನ್ನು ಆರಂಭ ಮಾಡಿದ್ದಾರೆ. ಒಂದ್ ಕಡೆ ದೋಸ್ತಿಗಳ ಪ್ರತಿಭಟನೆ ಈಗಾಗಲೇ ಮಾಜಿ ಪ್ರಧಾನಿ ದೇವೇಗೌಡರು, ಮಾಜಿ ಸಿಎಂ ಸಿದ್ದರಾಮಯ್ಯ ಅವರು, ಹಾಗೆ ಸಿಎಂ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ನಡೆಯಲಿದೆ ಅಂತ ಹೇಳಲಾಗ್ತದೆ. ಆದ್ರೆ ಈಗ ನೀವು ಗಮನಿಸಬಹುದು, ಕಾಂಗ್ರೆಸ್ ಒಂದ್ ಕಡೆ ಪ್ರತ್ಯೇಕವಾದ ಧರಣಿಯನ್ನ ಮಾಡ್ತಾ ಇದ್ರೆ, ಹೋರಾಟವನ್ನ ನಡೆಸ್ತಾ ಇದ್ರೆ, ಮತ್ತೊಂದ್ ಕಡೆ ಜೆಡಿಎಸ್ ಪ್ರತ್ಯೇಕವಾಗಿ ಧರಣಿಯನ್ನ ಮಾಡ್ತಾ ಇದೆ. ಐಟಿ ದಾಳಿಯನ್ನ ಖಂಡಿಸಿ ಪ್ರತಿಭಟನೆ ನಡೀತಾ ಇದ್ದು ಎರಡು ಪಕ್ಷಗಳು, ದೋಸ್ತಿಯಲ್ಲಿರುವಂತಹ ಎರಡು ಪಕ್ಷಗಳು ಪ್ರತ್ಯೇಕವಾಗಿ ಈಗ ಹೋರಾಟವನ್ನ ನಡೆಸ್ತಾ ಇವೆ. ಕ್ವೀನ್ಸ್ ರಸ್ತೆಯಲ್ಲಿರುವಂತಹ ಕಚೇರಿಯ ಮುಂಭಾಗ, ಐಟಿ ಇಲಾಖೆಯ ಮುಂಭಾಗದಲ್ಲಿ ಧರಣಿ ನಡೆಸಲಾಗ್ತಾ ಇದ್ದು ದೋಸ್ತಿ ಸರ್ಕಾರದಲ್ಲೇ ಈಗ ಪ್ರತ್ಯೇಕ ಹೋರಾಟ ಆರಂಭಗೊಂಡಿದೆ. ಒಂದ್ ಕಡೆ ಕಾಂಗ್ರೆಸ್ನ ಕಾರ್ಯಕರ್ತರುಗಳು ಪ್ರತ್ಯೇಕ ಹೋರಾಟವನ್ನ ಮಾಡ್ತಾ ಇದ್ರೆ, ಮತ್ತೊಂದ್ ಕಡೆ ಜೆಡಿಎಸ್ ಕಾರ್ಯಕರ್ತರು ಸೆಪರೇಟ್ ಆಗಿ ಧರಣಿಯನ್ನ ಮಾಡ್ತಾ ಇರುವಂತಹ ದೃಶ್ಯಗಳನ್ನ ನೀವು ಗಮನಿಸ್ತಾ ಇದ್ದೀರಿ. ಈಗಾಗಲೇ ಐಟಿ ಇಲಾಖೆಯ ಕಚೇರಿಯ ಒಳಗೆ ನುಗ್ಗೋದಿಕ್ಕೂ ಕೂಡ ಪ್ರತಿಭಟನಾಕಾರರು ಸಾಕಷ್ಟು ಪ್ರಯತ್ನವನ್ನ ಪಟ್ಟಿದ್ದಾರೆ. ಆದ್ರೆ ಈಗಾಗಲೇ ಹೆಚ್ಚಿನ ಭದ್ರತೆಯನ್ನ ಒದಗಿಸಲಾಗಿದೆ. ಐಟಿ ಕಚೇರಿಯ ಮುಂಭಾಗ ಬ್ಯಾರಿಕೇಡ್ಗಳನ್ನ ಹಾಕಿ ಈಗಾಗಲೇ ಭದ್ರತೆಯನ್ನ ಪೊಲೀಸರು ನೀಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ಕಾರ್ಯಕರ್ತರಾಗಿರ್ಬೋದು, ಪ್ರತಿಭಟನಾಕಾರನ ಒಳ ನುಗ್ಗೋದಿಕ್ಕೆ ಅವಕಾಶ ಸಿಕ್ಕಿಲ್ಲ. ಈ ಹಿನ್ನೆಲೆಯಲ್ಲಿ ಈಗಾಗಲೇ ಐಟಿ ಕಚೇರಿಯ ಮುಂಭಾಗ ಪ್ರತಿಭಟನೆಯನ್ನ ಪ್ರತ್ಯೇಕವಾಗಿ ನಡೆಸ್ತಾ ಇರೋದನ್ನ ನಾವು ಗಮನಿಸ್ತಾ ಇದ್ದೀವಿ. ಒಂದ್ ಕಡೆ ಕಾಂಗ್ರೆಸ್ ಪ್ರತ್ಯೇಕವಾದಂತಹ ಧರಣಿಯನ್ನ ಮಾಡ್ತಾ ಇದ್ರೆ, ಮತ್ತೊಂದ್ ಕಡೆ ಜೆಡಿಎಸ್ ಪ್ರತ್ಯೇಕವಾದ ಧರಣಿಯನ್ನ ಮಾಡ್ತಾ ಇದೆ. ಕಾಂಗ್ರೆಸ್ ಕಾರ್ಯಕರ್ತರು ಹಾಗೂ ಜೆಡಿಎಸ್ ಕಾರ್ಯಕರ್ತರು ಸಪರೇಟ್ ಆಗಿ ಒಂದು ಹೋರಾಟವನ್ನ ಮಾಡ್ತಾ ಇರುವಂತಹ ದೃಶ್ಯಗಳನ್ನ ನಾವು ಗಮನಿಸ್ತಾ ಇದ್ದೀವಿ. ಈಗಾಗಲೇ ಈ ಒಂದು ಹೋರಾಟ ಕೇಂದ್ರ ಸರ್ಕಾರದ ವಿರುದ್ಧ ಮಾಡ್ತಾ ಇರುವಂತಹ ಹೋರಾಟದಲ್ಲೂ ಕೂಡ ಮೈತ್ರಿಯ ಸುಳಿವು ಕಾಣಿಸ್ತಾ ಇಲ್ಲ, ಅಥವಾ ಆ ಒಂದು ಸಾಮ್ಯತೆ ಕಾಣಿಸ್ತಾ ಇಲ್ಲ. ಈಗಾಗಲೇ ಕಾಂಗ್ರೆಸ್ ಹಾಗೆಯೇ ಜೆಡಿಎಸ್ ಕಾರ್ಯಕರ್ತರು ಕೂಡ ಸಪರೇಟ್ ಆಗಿ ಧರಣಿಯನ್ನ ಮಾಡ್ತಾ ಇದ್ದಾರೆ. ಇವಾಗ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಗಂಗಾಧರ್ ಈಗ ಫೋನ್ ಸಂಪರ್ಕದಲ್ಲಿದ್ದಾರೆ. ಗಂಗಾಧರ್, ಈಗಾಗಲೇ ಒಂದ್ ಕಡೆ ಕಾಂಗ್ರೆಸ್ ಕಾರ್ಯಕರ್ತರು, ಮತ್ತೊಂದ್ ಕಡೆ ಜೆಡಿಎಸ್ ಕಾರ್ಯಕರ್ತರ ಪ್ರತ್ಯೇಕ ಹೋರಾಟ ನಡೀತಾ ಇದೆಯಾ, ಹೇಗೆ ಮೈತ್ರಿ ಕಾರ್ಯಕರ್ತರಲ್ಲಿ? ಎಸ್ ನವಿತಾ, ಏನು ಐಟಿ ವಿರುದ್ಧ ಹೋರಾಟ ಮಾಡೋಕೆ ಏನು ಕ್ರಿಸ್ಮಸ್ ಎಲ್ಲಾ ಬ್ಯಾರಿಕೇಡ್ಗಳನ್ನ ಹಾಕಿ ಪೊಲೀಸರು ಬಂದೋಬಸ್ತನ್ನ ಮಾಡ್ಕೊಂಡಿದ್ರು. ಈ ಸಂದರ್ಭದಲ್ಲಿ ಜೆಡಿಎಸ್ ಕಾರ್ಯಕರ್ತರು ಮತ್ತು ಕಾಂಗ್ರೆಸ್ ಕಾರ್ಯಕರ್ತರು ಎಲ್ಲರೂ ಕೂಡ ಒಟ್ಟಾಗಿ ಮೊದಲ ಬಾರಿ ಒಟ್ಟಾಗಿ ಬಂದು ಏನು ಬ್ಯಾರಿಕೇಡ್ ಅನ್ನ ನುಗ್ಗಲು ಪ್ರಯತ್ನಿಸಿದ್ರು. ಇದಾದ ನಂತರ ಪೊಲೀಸರು ತಡೆಯುವ ಹಿನ್ನೆಲೆಯಲ್ಲಿ ನಂತರ ಆ ಈ ಒಂದು ಸಂದರ್ಭದಲ್ಲಿ ಜೆಡಿಎಸ್ ಕಾರ್ಯಕರ್ತರು ಮತ್ತು ಕಾಂಗ್ರೆಸ್ ಕಾರ್ಯಕರ್ತರು ಇಬ್ಬರು ಕೂಡ ಪ್ರತ್ಯೇಕವಾಗಿ ಒಂದು ಹೋರಾಟ ಪ್ರತಿಭಟನೆ ಮಾಡಕ್ಕೆ ಮುಂದಾಗಿರುವಂತದ್ದು, ಮತ್ತು ಒಂದು ಕಡೆ ಕಾಂಗ್ರೆಸ್ ಕಾರ್ಯಕರ್ತರು ಅವರ ಒಂದು ಪಕ್ಷದ ಬಾವುಟಗಳನ್ನ ಇಟ್ಕೊಂಡು ಪ್ರತಿಭಟನೆ ಮಾಡ್ತಾ ಇದ್ರೆ, ಮತ್ತೊಂದು ಕಡೆ ಜೆಡಿಎಸ್ ಕಾರ್ಯಕರ್ತರು ಅವರ ಪಕ್ಷದ ಬಾವುಟಗಳನ್ನ ಇಟ್ಕೊಂಡು ಪ್ರತ್ಯೇಕವಾಗಿ ಈಗ ಪ್ರತಿಭಟನೆ ಮಾಡ್ತಾರಂತದ್ದು. ಇದರಲ್ಲೇ ಒಂದು ಇದರಲ್ಲಿ ಏನಂದ್ರೆ ಎಲ್ಲ ಮೈತ್ರಿ ಪಕ್ಷದ ಒಟ್ಟಾಗಿ ಅಲ್ಲಿ ಏನು ಐಟಿ ಅಧಿಕಾರಿಗಳ ವಿರುದ್ಧ ಒಂದು ಪ್ರತಿಭಟನೆ ಮಾಡ್ತೀವಿ ಅಂತ ಹೇಳಿದ್ರು. ಆದ್ರೆ ಈ ಒಂದು ಸ್ಥಳದಲ್ಲಿ ಈಗ ಇಬ್ರು ಕೂಡ ಅಂದ್ರೆ ಜೆಡಿಎಸ್ ಮತ್ತು ಕಾಂಗ್ರೆಸ್ ಕಾರ್ಯಕರ್ತರು ಪ್ರತ್ಯೇಕವಾಗಿ ಹೋರಾಟ ಮಾಡ್ತಾ ಪ್ರತಿಭಟನೆ ಮಾಡ್ತಾರಂತದ್ದು, ಮತ್ತೊಂದು ಕಡೆ ಐಟಿ ಅಧಿಕಾರಿಗಳು ಮತ್ತು ಕೇಂದ್ರ ಸರ್ಕಾರದ ವಿರುದ್ಧ ಹರಿ ಆಯ್ದ ವರ್ಗದ ವಿರುದ್ಧ ಒಂದು ಘೋಷಣೆಗಳನ್ನ ಕೂಗ್ತಾರಂತದ್ದು, ಇಬ್ರು ಕೂಡ ಪ್ರತ್ಯೇಕವಾಗಿ ಪ್ರತಿಭಟನೆ ಮಾಡ್ತಾರಂತದ್ದು. ನವಿತಾ, ಅಂದ್ರೆ ಈಗ ಮುಖಂಡರುಗಳು ಯಾರು ಅಲ್ಲಿ ಇಲ್ವಾ ಹೇಗೆ ಅಂತ, ಈ ರೀತಿಯಂತ ಪ್ರತ್ಯೇಕ ಹೋರಾಟ ಆಗುವಂತಹ ಸಂದರ್ಭಗಳು ನಿರ್ಮಾಣ ಆಗಿದ್ದು ಯಾಕೆ, ಅಲ್ಲೂ ಕೂಡ ಯಾವುದೇ ರೀತಿಯಂತಹ ಮೈತ್ರಿ ಪಾಲನೆ ಆಗ್ತಾ ಇಲ್ವಾ ಹಾಗಾದ್ರೆ ಗಂಗಾಧರ್? ಸದ್ಯ ನವಿತಾ, ಈಗ ರಾಮಲಿಂಗ ಶಾಸಕ ರಾಮಲಿಂಗಾರೆಡ್ಡಿ ಮಾತ್ರ ಕಾಂಗ್ರೆಸ್ ಕಡೆಯಿಂದ ನಾಯಕರು ರಾಮಲಿಂಗಾರೆಡ್ಡಿ ಬಂದಿರುವಂತದ್ದು, ಸ್ಥಳದಲ್ಲಿ ಅವರು ಇರುವಂತದ್ದು. ಆದ್ರೆ ಇದುವರೆಗೂ ಕೂಡ ಎರಡೂವರೆ ಗಂಟೆ ಆಗಿದೆ, 2 ಗಂಟೆಗೆ ನಾವು ಪ್ರತಿಭಟನೆ ಮಾಡ್ತೀವಿ ಅಂತ ಹೇಳಿದ್ರು. ಆದ್ರೆ ಇಷ್ಟೊತ್ತಾದ್ರೂ ಕೂಡ ಜೆಡಿಎಸ್ ನಿಂದ ಯಾವೊಬ್ಬ ನಾಯಕರು ಕೂಡ ಬಂದಿಲ್ಲ, ಕೇವಲ ಕಾರ್ಯಕರ್ತರು ಮಾತ್ರ ಬಂದು ಅವರು ಪ್ರತ್ಯೇಕವಾಗಿ ಒಂದು ಪ್ರತಿಭಟನೆಯನ್ನ ಮಾಡ್ತಾರಂತದ್ದು. ಸದ್ಯ ಈಗ ರಾಮಲಿಂಗಾರೆಡ್ಡಿ ಅವರು ಮಾತ್ರ ಬಂದು ಇಲ್ಲಿ ಕಾಂಗ್ರೆಸ್ ನಾಯಕರ ಪರವಾಗಿ ಅವರು ಒಂದು ಪ್ರತಿಭಟನೆ ಮಾಡ್ತಾರೋದು. ಇದರಲ್ಲೇ ಮೈತ್ರಿ ಪಾಲನೆ ಆಗೋ ಮೈತ್ರಿ ಪಾಲನೆ ಏನು ಇನ್ನು ಮೈತ್ರಿ ಸರ್ಕಾರದ ವಿರುದ್ಧ ಎಲ್ಲ ಒಂದು ಒಟ್ಟಾಗಿ ಒಂದು ಪ್ರತಿಭಟನೆ ಮಾಡ್ತೀವಿ ಅಂತ ಹೇಳಿದ್ರು. ಆದ್ರೆ ಇದರಲ್ಲೇ ಅವರು ಒಡಕುಂಟಾ ಇರುವಂತದ್ದು ಎಲ್ಲಿ ಒಂದು ಮೇಲ್ನೋಟಕ್ಕೆ ಕಾಣಿಸ್ತಾ ಇರುವಂತದ್ದು. ಸವಿತಾ, ಓಕೆ, ಗಂಗಾಧರ್ ಈಗಾಗಲೇ ನೀವು ಹೇಳಿದ ಹಾಗೆ ರಾಮಲಿಂಗಾರೆಡ್ಡಿ ಅವರನ್ನ ಹೊರತುಪಡಿಸಿ ಉಳಿದ ಯಾವ ನಾಯಕರು ಕೂಡ ಆಗಮಿಸಿಲ್ಲ ಅಂತ ಹೇಳಿ, ದೇವೇಗೌಡರು ಆಗಿರ್ಬೋದು ಅಥವಾ ಮಾಜಿ ಸಿಎಂ ಸಿದ್ದರಾಮಯ್ಯ ಆಗಿರ್ಬೋದು, ಕುಮಾರಸ್ವಾಮಿ, ಎಷ್ಟು ಹೊತ್ತಿಗೆ ಈ ಒಂದು ಪ್ರತಿಭಟನೆಗೆ ಬರುವಂತಹ ಸಾಧ್ಯತೆಗಳು ಇದೆ? ಈಗ ಸಾಕಷ್ಟು ಸಂಖ್ಯೆಯಲ್ಲಿ ಆಲ್ರೆಡಿ ಕಾರ್ಯಕರ್ತರುಗಳು ಕೂಡ ಜಮಾವಣೆ ಆಗಿದ್ದಾರೆ.
ಎಸ್ ಸದ್ಯ ಈಗ 100ಕ್ಕೂ ಹೆಚ್ಚು ಜನ ಕಾರ್ಯಕರ್ತರು ಮಾತ್ರ ಈಗ ಸದ್ಯ ಇಲ್ಲಿ ಬಂದಿರುವಂತದ್ದು. ಆದ್ರೆ ನಮಗೆ ಬಂದಿರುವಂತಹ ಮಾಹಿತಿ ಪ್ರಕಾರ ಮೈಸೂರಿನಿಂದ ಸಿಎಂ ಹೊರಟಿರುವ ಸಿಎಂ ಕುಮಾರಸ್ವಾಮಿ ಹೊರಟಿರುವಂತದ್ದು. ಅವ್ರು ಇನ್ನೊಂದು ತಾಸಿನೊಳಗೆ ಅಂದ್ರೆ ಇನ್ನೊಂದು ಅವರ್ ನಲ್ಲಿ ಇಲ್ಲಿಗೆ ಏನು ಐಟಿ ಕಚೇರಿ ಪ್ರತಿಭಟನೆ ನಡೆದ ಆ ಸ್ಥಳಕ್ಕೆ ಬರ್ತೀರಿ ಅಂತ ಹೇಳಿ ಮಾಹಿತಿ ಲಭ್ಯವಾಗಿರುವಂತದ್ದು. ಆದ್ರೆ ಇಲ್ಲಿ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಆರೋಗ್ಯದ ಸಮಸ್ಯೆ ಹಿನ್ನೆಲೆಯಲ್ಲಿ ಅವರು ಬರುವಂತಹ ಇದು ಸಾಧ್ಯತೆ ತೀರಾ ಕಡಿಮೆ ಇರುವಂತದ್ದು. ಆದ್ರೆ ದೇವೇಗೌಡರು ಬರ್ತಾರೆ ಇಲ್ಲ ಅನ್ನೋದು ಸಾಕಷ್ಟು ಒಂದು ಕುತೂಹಲ ಮೂಡಿಸಿರುವಂತದ್ದು. ನವಿತಾ, ಓಕೆ, ಈಗ ಹಾಗಾದ್ರೆ ಪ್ರತ್ಯೇಕವಾದಂತಹ ಹೋರಾಟ ಅಲ್ಲಿ ನೋಡೋದಕ್ಕೆ ಸಿಗ್ತಾ ಇದೆ ನಿಮ್ಗೆ? ಎಸ್ ಸರ್, ಖಂಡಿತವಾಗಿ ನವಿತಾ, ನಾವು ಮೊದಲನೇದಾಗಿ ಇವರು ಎಲ್ಲ ಒಂದು ಕಾರ್ಯಕರ್ತರು ಬಂದಂತ ಸಂದರ್ಭದಲ್ಲಿ ಎಲ್ಲರೂ ಕೂಡ ಒಟ್ಟಾಗಿ ಪ್ರಾರಂಭ ಮಾಡಿದ್ರು. ಆದ್ರೆ ನಂತರ ಅದಾದ ಬಳಿಕ ಇಬ್ಬರು ಕೂಡ ಪ್ರತ್ಯೇಕವಾಗಿ ವಿಂಗಡಣೆ ಮಾಡಿಕೊಂಡು ಪ್ರತ್ಯೇಕವಾಗಿ ಒಂದು ಪ್ರತಿಭಟನೆ ಮಾಡ್ತಾ ಇರುವಂತದ್ದು, ಅವರವರ ಪಕ್ಷದ ಬಾವುಟಗಳನ್ನ ಹಿಡ್ಕೊಂಡು ಒಬ್ಬೊಬ್ಬರು ಒಂದೊಂದರ ಒಂದು ಘೋಷಣೆಗಳನ್ನ ಕೂಗ್ತಾ ಇರುವಂತದ್ದು ಈಗ ನಮಗೆ ಇಲ್ಲಿ ಸಿಕ್ಕಿರುವಂತದ್ದು. ಎಲ್ಲ ಪ್ರತ್ಯೇಕವಾಗಿ ಇದರ ವಿಜುಲ್ಸ್ ಕೂಡ ನೀವು ನಾವು ನೋಡ್ತಾ ಇರ್ಬೋದು. ಒಂದು ಕಡೆ ಕಾಂಗ್ರೆಸ್ ಕಾರ್ಯಕರ್ತರಿದ್ದಾರೆ, ಮತ್ತೊಂದು ಕಡೆ ಬಿಜೆಪಿ ಜೆಡಿಎಸ್ ಕಾರ್ಯಕರ್ತರು ಇರುವಂತದ್ದು. ನವಿತಾ, ಓಕೆ, ಥ್ಯಾಂಕ್ ಯು ಗಂಗಾಧರ್ ಡೀಟೇಲ್ಸ್ಗೆ. ನರೇಂದ್ರ ಮೋದಿ ಅಟ್ಟಾವೋ.